ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಫೆಟಲ್ ಬೇಬಿ ಹೊಟ್ಟೆಯಲ್ಲಿರಬೇಕಾಗಿರುವಂತಹ ಬೇಬೀಸ್ಗೆ ಸರಿಯಾದ ರೀತಿ ಹಾರ್ಟ್ ಬೀಟ್ಸ್ ಯಾಕೆ ಬರಲ್ಲ ಅಂತ ಕೆಲವ್ರು ಬಂದು ಕೇಳ್ತಾ ಇದ್ದೀರಾ. ನನಗೆ ಹಾರ್ಟ್ ಬೀಟ್ ಬೇಬಿಗ್ದು ಬಂದು ನಾನು ಸ್ಕ್ಯಾನ್ ಮಾಡಿಸಿದ್ದೀನಿ ಫಸ್ಟ್ ಸ್ಕ್ಯಾನು, ಅಂದರೆ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿ ಮಿಸ್ಕ್ಯಾರೇಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ರೀಸನ್ನು, ಬೇಬಿಗೆ ಹಾರ್ಟ್ ಬೀಟ್ ಬರದೇ ಇರೋದಕ್ಕೆ ಏನು ರೀಸನ್ನು ಅಂತ ಸೊ ವಿಡಿಯೋ ಪೂರ್ತಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ಈಗ ಬೇಬಿಗೆ ಹಾರ್ಟ್ ಬೀಟ್ ಬಂದಿಲ್ಲ ಅಂತಂದರೆ ಆ ಬೇಬಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಭ್ರೂಣಕ್ಕೆ ಹಾರ್ಟ್ ಬೀಟ್ ಬಂದು ಹೃದಯ ಬಡಿತ 5.5 ವಾರದಿಂದ 8 ವಾರದ ಒಳಗಡೆ ಬರಬೇಕಾಗುತ್ತೆ. ಕೆಲವ್ರಿಗೆ 7 ವಾರದಲ್ಲೂ ಕಾಣಿಸ್ಕೊಂಡ್ಬಿಡುತ್ತೆ. ಒಂದು ವೇಳೆ ನೀವು ಈಗ 6 ವಾರದ ಪ್ರೆಗ್ನೆನ್ಸಿಯಲ್ಲಿ ಇದ್ದೀರಾ ಅಂದರೆ, ಅಂದರೆ ನೀವು 1.5 ತಿಂಗಳಾಗಿದೆ ಅಂದರೆ ಆಲ್ರೆಡಿ ನಿಮ್ಮ ಬೇಬಿಗೆ ಹಾರ್ಟ್ ಬೀಟ್ ಬಂದಿರಬೇಕು. ಸ್ಕ್ಯಾನಲ್ಲಿ FHR ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ನೀವು ಸ್ಕ್ಯಾನ್ ಮಾಡಿಸಿದ್ರೆ ನೋಡಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರೋರು 5.5 ವಾರಕ್ಕೇ ಬಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿರುತ್ತೆ. 5.5 ವಾರ ಮಿಸ್ ಆದರೆ 6.5 ವಾರ, 6 ವಾರದಲ್ಲೇ ಹಾರ್ಟ್ ರೇಟು ಬೇಬಿಗೆ ಬಂದಿರಬೇಕು. ಹಾರ್ಟ್ ಬೀಟ್ಸ್ ಬಂದು 8 ವಾರಗಳ ಒಳಗಡೆ ಬಂದಿರಬೇಕು. ಅದ್ರ ಒಳಗಡೆ ನಿಮಗೆ ಬರಲಿಲ್ಲ, 9 ವಾರ ಆಯಿತು, 10 ವಾರ ಆಯಿತು, ಆದರೆ ಹಾರ್ಟ್ ಬೀಟ್ ಸ್ವಲ್ಪನೂ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಅದು ಮಿಸ್ಕ್ಯಾರೇಜ್ ಅಂತ ಹೇಳ್ತಾರೆ. ಅಂದರೆ ಹಾರ್ಟ್ ಬೀಟ್ಸ್ ಬರದೇ ಒಂದು ಹೊಟ್ಟೆಯಲ್ಲಿ ಬೇಬಿ ಬೆಳೀದೇನೆ ಮಿಸ್ಕ್ಯಾರೇಜು ಆಗ್ತಾ ಇಲ್ಲ ಅನ್ನೋ ಒಂದು ಅರ್ಥಕ್ಕೆ ಬರುತ್ತೆ ಅದು. ಆಗ ಬಂದು ಹಾಸ್ಪಿಟಲ್ಸಲ್ಲಿ ಚೆಕ್ ಮಾಡಿದಾಗ ಬೇಬಿ ಹಾರ್ಟ್ ಬೀಟ್ ಇಲ್ಲ, ನಿಮ್ಗಿನ್ನ ಹಾರ್ಟ್ ಬೀಟ್ ಬರೋದನ್ನು ಡೌಟು, ಮಿಸ್ಕ್ಯಾರೇಜ್ ಮಾಡಲೇಬೇಕು ಅಂದರೆ ಅಬಾರ್ಷನ್ ಮಾಡಲೇಬೇಕು, ಬೇಬಿ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಡಾಕ್ಟರ್ಸ್ ಬರ್ತಾರೆ. ಕಾರಣ ಏನು ಅಂತಂದರೆ, ನೀವು ಅಲ್ಲಿಗೆ ಯೋಚನೆ ಮಾಡ್ಬೋದು, ಹಂಗಾದ್ರೆ ನಾನು ಪ್ರೆಗ್ನೆಂಟ್ ಅಲ್ವಾ, ಬೇಬಿ ಫಾರ್ಮ್ ಆಗಿಲ್ವಾ ಹೊಟ್ಟೆಯಲ್ಲಿ ಅಂತ ನೀವು ಅನ್ಕೋಬೋದು. ಆದರೆ ಕೆಲವೊಂದು ರೀಸನ್ಸ್ ಇದೆ, ಹಾರ್ಟ್ ಬೀಟ್ ಬರದೇ ಇರೋದಕ್ಕೆ ಕೆಲವೊಂದು ರೀಸನ್ಸ್ ಇದ್ದಾವೆ. ನೀವು ಒಂದು ವೇಳೆ ನೀವು ಪ್ರೆಗ್ನೆನ್ಸಿ ಮತ್ತೆ ಬಂದು ಮನೆಯಲ್ಲಿ ಚೆಕ್ ಮಾಡ್ತೀರಾ, ಈಗ 8 ವಾರ ಆಗಿರುತ್ತೆ 7 ವಾರ ಆಗಿರುತ್ತೆ, ಸ್ಕ್ಯಾನಲ್ಲಿ ಹಾರ್ಟ್ ಬೀಟ್ ಕಾಣಿಸ್ಕೊಳ್ತಾ ಇಲ್ಲ, ಸೊ ನಾಟ್ ಶೋರ್ಡ್ ಕಾರ್ಡಿಯಾಟಿಕ್ ಅಂತೇನು ಹಾಕಿ ನಾಟ್ ಶೋರ್ಡ್ ಅಂತ ಹಾಕ್ತಾರೆ, ಇಲ್ಲಾಂತಂದರೆ ಹಾರ್ಟ್ ಬೀಟ್ ಇಲ್ಲ ಅಂತ ಹಾಕ್ತಾರೆ. ಆ ಟೈಮಲ್ಲಿ ನೀವು ಮನೆಗೆ ಬಂದು ಒಂದು ಯೂರಿನ್ ಟೆಸ್ಟ್ ಮಾಡಿದ್ರೂ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಲೇ ಬರೋದು. ಕಾರಣ ಏನಂದರೆ, ಪ್ರೆಗ್ನೆನ್ಸಿ ಹಾರ್ಮೋನ್ಸು ಪ್ಲ್ಯಾಸೆಂಟಾಯಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವೇನೇ ಚೆಕ್ ಮಾಡಿದ್ರೂ ಪಾಸಿಟಿವ್ ಅಂತಲೇ ಬರುತ್ತೆ, ಪ್ರೆಗ್ನೆಂಟ್ ಅಂತಲೇ ಬರುತ್ತೆ. ಸೊ ಅದು ಆಗ ಒಂದು ಉತ್ತಮವಾದ ಮಗುವಾಗಿ ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ತುಂಬ ಅಬ್ನಾರ್ಮಲಿಟೀಸ್ ಇರುವಂತಹ ಬೇಬಿಯಾಗಿನೇ ಅದು ಫಾರ್ಮ್ ಆಗೋದು. ಒಂದು ವೇಳೆ ನೀವು 5 ತಿಂಗಳವರೆಗೂ ಕಂಟಿನ್ಯೂ ಮಾಡಿ ನೋಡೋಣ ಪ್ರೆಗ್ನೆನ್ಸಿನ, ಬೇಬಿಗೆ ಹಾರ್ಟ್ ರೇಟ್ ಬರ್ಬೋದು ಅಂತ ಕೆಲವರು ಅಂದ್ಕೊಳ್ಳಬಹುದು. ಯಾಕಂದ್ರೆ ಅದು ಅನ್ಕೊಳ್ಳೋಕ್ಕೂ ಚಾನ್ಸಸ್ ಇದೆ, ಯಾಕಂದ್ರೆ ಕೆಲವರಿಗೆ 2 ತಿಂಗಳು 3 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗಿರ್ತೀರ. ಇಂಥ ಒಂದು ತೊಂದರೆಗಳಾದಾಗ ಇಲ್ಲ ನೋಡೋಣ, ಒಂದು 5 ತಿಂಗಳು ಆಗಿದ್ದಾಗೋಯ್ತು, 2 ತಿಂಗಳಾಗೋಯ್ತು, ಆಗಿದ್ದಾಯ್ತು, ನೋಡೋಣ ಅಂತ ಅನ್ನೋರು ಇದ್ದೀರಾ. ಬಟ್ ಆ ರೀತಿ ನೀವೇನಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಬೇಬಿ ಬೆಳಿಬೋದು ಹೊಟ್ಟೆಯಲ್ಲಿ, ಆದರೆ ನಾರ್ಮಲ್ ಆಗಿರಲ್ಲ ಬೇಬಿ, ಅಬ್ನಾರ್ಮಲ್ ಆಗಿ ತುಂಬ ಪ್ರಾಬ್ಲಮ್ಸಿಂದ ಹಾರ್ಟ್ಬೀಟೇ ಇಲ್ಲ, ಸರಿಯಾದ ರೀತಿಯಲ್ಲಿ ಹೃದಯನೇ ರಚನೆ ಆಗಲಿಲ್ಲ ಅಂದರೆ ಬೇಬಿಗೆ ಬೇಕಾಗಿರುವಂಥ ಬ್ಲಡ್ಡು, ಬೇಬಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸು ಸರಿಯಾದ ರೀತಿಯಲ್ಲಿ ಬೇಬಿಗೆ ಸಿಕ್ಕಿರೋದಿಲ್ಲ. ಸೊ ನಾನು ಅಂತ ತಪ್ಪು ಮಾಡೋಕ್ಕೆ ಹೋಗಬೇಡಿ. 7 ವಾರ 8 ವಾರಗಳ ಒಳಗಡೆ ನಿಮಗೆ ಹಾರ್ಟ್ಬೀಟ್ ಸಿಕ್ಕಿಲ್ಲ, ಬೇಬಿದು ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಅದನ್ನು ರಿಮೂವ್ ಮಾಡಿಸ್ಬೇಕಾಗತ್ತೆ. ಯಾಕೆ ರೀಸನ್ಸ್, ಯಾಕೆ ಹಾರ್ಟ್ ಬೀಟ್ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಕಡೆಯಿಂದ ಅಂತಂದರೆ, ಉತ್ತಮವಾದಂತಹ ಗರ್ಭಕೋಶದಲ್ಲಿ ಅಂಡಾಣುಗಳ ಉತ್ಪತ್ತಿ ಸರಿಯಾಗಿ ಆಗಿಲ್ಲ ಅಂತ, ಮತ್ತು ಬಂದು ಸರಿಯಾದ ರೀತಿಯಲ್ಲಿ ಸ್ಪರ್ಮ್ ಕೌಂಟ್ಸು ನಿಮ್ಮ ಅಂಡಾಣುಗಳಲ್ಲಿ ಸೇರಿ ಭ್ರೂಣ ಉತ್ಪತ್ತಿ ಆಗಿಲ್ಲ. ಅಂದರೆ ಎಗ್ ಫರ್ಟಿಲಿಟಿ ಆಗೋದಕ್ಕೂ ಒಂದು ಕ್ವಾಲಿಟಿ ಇದೆ. ಸೊ ಇಷ್ಟೇ ಸ್ಪರ್ಮ್ ಕೌಂಟ್ ಸೇರಬೇಕು, ನಿಮ್ಮ ಒಂದು ಎಗ್ ಇಷ್ಟು ರೀತಿಯಲ್ಲೇ ಕ್ವಾಲಿಟಿಯಾಗಿರಬೇಕು, ಇಷ್ಟೇ ಅದರಲ್ಲಿ ಒಂದು ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಒಂದು ಮಿತಿ ಲಿಮಿಟೇಷನ್ಸ್ ಇರುತ್ತೆ. ಅದಕ್ಕೂ ಕೆಳಗಡೆ ಇತ್ತು ಅಂದರೆ, ಅಂದರೆ ನಿಮ್ಮ ಅಂಡಾಣುಗಳ ಕ್ವಾಲಿಟಿ ತುಂಬ ಕಡಿಮೆ ಇದೆ, ಅದಷ್ಟು ಆರೋಗ್ಯವಂತದ್ದಾಗಿಲ್ಲ, ನಿಮ್ಮ ಒಂದು ಎಗ್ ಫರ್ಟಿಲಿಟಿ ಸರಿಯಾದ ರೀತಿ ಆಗಬೇಕು. ಸರಿಯಾದ ರೀತಿ ಆಗಿಲ್ಲ ಅಂದರೆ ಬೇಬಿಗೆ ಹಾರ್ಟ್ ಬೀಟ್ಸು ಬರೋದಿಲ್ಲ. ಈಗ ಏನೋ ಒಂದು ಒಂದು ವಸ್ತು ತಯಾರು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ತಾನೇ ಆ ವಸ್ತು ಪಕ್ಕ ಪೂರ್ತಿಯಾಗಿ ಕ್ವಾಲಿಟಿಯಿಂದ ತಯಾರಾಗೋಕ್ಕೆ ಸಾಧ್ಯ. ಅದೇ ಥರನೇ ಬೇಬಿನೂ ಕೂಡ, ನಿಮ್ಮ ಸ್ಪರ್ಮ್ ಕೌಂಟ್ಸು ಅಷ್ಟೇ, ನಿಮ್ಮ ಒಂದು ವಾಂಬ್ ನಿಮ್ಮ ಒಂದು ಗರ್ಭಕೋಶದಲ್ಲಿ ಸರಿಯಾದ ರೀತಿ ವಾತಾವರಣ, ಎಗ್ ಫರ್ಟಿಲಿಟಿ ಆಗಲಿಲ್ಲ, ಇಲ್ಲ ಸರಿಯಾದ ರೀತಿಯಲ್ಲಿ ಅಂಡಾಣುಗಳ ಉತ್ಪತ್ತಿ ಆಗಲಿಲ್ಲ, ಇವೆರಡೂ ಸೇರಿ ಅಂಡಾಣುಗಳ ಉತ್ಪತ್ತಿ ಮತ್ತು ಸ್ಪರ್ಮ್ ಕೌಂಟ್ ಸರಿಯಾಗಿ ಸೇರಿ ಎಗ್ ಫರ್ಟಿಲಿಟಿ ಆಗಿಲ್ಲ ಅಂದರೆ, ಸರಿಯಾದ ರೀತಿ ಕ್ವಾಲಿಟಿಯಿಂದ ಸರಿಯಾದ ಕ್ವಾಂಟಿಟಿಯಿಂದನೂ ಆಗಲಿಲ್ಲ ಅಂತಂದರೆ ಬೇಬಿಗೆ ಹಾರ್ಟ್ ರೇಟ್ ಸಿಕ್ಕೋದಿಲ್ಲ.
ಸೊ ಇದೇ ಮೇನ್ ರೀಸನ್ನು. ಯಾಕೆ ಸಿಗೋದಿಲ್ಲ ಅಂದರೆ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಏನಾದರೂ ಇಬ್ಬರಿಗೂ ಆದ್ರೂ, ಸ್ಪರ್ಮ್ ಕೌಂಟ್ಸಲ್ಲಿ ವೇರಿಯೇಷನ್ ಆದ್ರೂ, ಇಷ್ಟೇ ಕೌಂಟ್ಸ್ ಇರಬೇಕು ಅನ್ನೋದೊಂದು ಲಿಮಿಟೇಷನ್ ಇದೆ. ಆಗಲಿಲ್ಲ ಅಂತಂದರೆ ಬೇಬಿ ಸರಿಯಾದ ರೀತಿ ಉತ್ಪತ್ತಿ ಆಗಿಲ್ಲ ಅಂತಲೇ ಅರ್ಥ. ಅಂದರೆ ಅದಕ್ಕೆ ಬೇಕಾಗಿರುವಂತಹ ಅಂಶಗಳು ಸರಿಯಾದ ಕ್ವಾಲಿಟಿಯಲ್ಲಿ ಉತ್ತಮವಾದ ಗುಣಮಟ್ಟವುಳ್ಳವಾದಂತಹ ಒಂದು ವಿಷಯಗಳು ಸಿಗಲಿಲ್ಲ ಬೇಬಿಗೆ. ಬೇಬಿ ಫಾರ್ಮ್ ಆಗೋದಕ್ಕೆ ಬೇಕಾಗಿರುವಂಥ ವಿಷಯ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಲೇ ಅರ್ಥ. ಇನ್ನೊಂದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆದ್ರೂ ಬೇಬಿಗೆ ಹಾರ್ಟ್ ಬೀಟ್ಸು ಬರೋದಿಲ್ಲ ಅಂತ ಹೇಳ್ತಾರೆ. ನಿಮಗೇನಾದರೂ ಈಸ್ಟ್ ಇನ್ಫೆಕ್ಷನ್ಸ್, UTI ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆದ್ರೂ, ಇಲ್ಲಾಂದರೆ ಗರ್ಭ ಧರಿಸ್ಬೇಕು ಅನ್ನೋ ಟೈಮಲ್ಲಿ ಅದಕ್ಕಿಂತ ಮುಂಚೆ ನಿಮ್ಗೆ ಯಾವುದಾದ್ರೂ ಇನ್ಫೆಕ್ಷನ್ಸ್ ಇದ್ರೂ, ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಇಬ್ಬರಲ್ಲೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ರೂ ಬೇಬಿಗೆ ಹಾರ್ಟ್ ಬೀಟ್ಸ್ ಬರೋದಿಲ್ಲ. ನೆಕ್ಸ್ಟು, ಅದೇನೇ ಹೇಳ್ತಾ ಇದ್ದೀನಿ, ಸ್ಪರ್ಮ್ ಕೌಂಟ್ಸ್ ಮತ್ತು ಕ್ರೋಮೋಸೋಮಲ್ ಇಂಬ್ಯಾಲೆನ್ಸು ಆ ಥರ ಆದಾಗ್ಲೂ ಹಾರ್ಟ್ ಬೀಟ್ ಬರೋದಿಲ್ಲ. ಇನ್ನೊಂದು ಮೇನ್ ರೀಸನ್ಸು, ನೀವು LMP ಡೇಟು ಲಾಸ್ಟ್ ಪೀರಿಯಡ್ ಡೇಟನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರಬೇಕು. ಅದು ಕೂಡ ಒಂದು ಮೇನ್ ರೀಸನ್ ಆಗುತ್ತೆ. ನೀವು ಹೇಳೋ ಡೇಟಲ್ಲೇ ಸ್ಕ್ಯಾನಲ್ಲಿ ಇಷ್ಟು ವಾರ ಅಷ್ಟು ವಾರ ಅಂತ, 10 ವಾರ, 20 ವಾರ, 30 ವಾರ ಅಂತ ಹೇಳಿ ಮೆನ್ಷನ್ ಮಾಡೋದು. ನೀವೇನಾದರೂ ಒಂದು ವೇಳೆ ತಪ್ಪು ಹೇಳಿದ್ರೆ ಅದರಲ್ಲೂ ಕೂಡ ನಿಮ್ಮ ಮಿಸ್ಟೇಕ್ ಕೂಡ ಆಗ್ಬೋದು. ಮೇನು ನೀವು ಮಿಸ್ಟೇಕ್ ಮಾಡುವಂಥದ್ದು, ನಿಮ್ಮಿಂದ ಆಗುವಂಥ ಮಿಸ್ಟೇಕ್ಸ್ ಏನು ಅಂತಂದರೆ, ಈಗ ಬಂದು January 1 ಆಗಿರ್ತೀರ, ನೀವು ಅದನ್ನು ಮರೆತು ಒಂದು 2 ತಿಂಗಳು ನೀವು ಪೀರಿಯಡ್ ಡೇಟ್ನ ಸರಿಯಾದ ರೀತಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಲ್ಲ. ಫೆಬ್ರವರಿನೇ ನಾನು ಆಗಿರೋದು, ಫೆಬ್ರವರಿಯೇ ಲಾಸ್ಟ್ LMP ಅಂತ ಕೊಟ್ಬಿಡ್ತೀರ, ಆಗ 4 ವಾರ ಬಂದು ನಿಮಗೆ ಲಾಸ್ ಆಗುತ್ತೆ. ಜನವರಿದು 4 ವಾರ ಲಾಸ್ ಆಗುತ್ತೆ. ಫೆಬ್ರವರಿಯಿಂದ ಕೌಂಟ್ ಮಾಡ್ತಾರೆ. ಫೆಬ್ರವರಿಯಿಂದ ನೀವು 2 ತಿಂಗಳು, ನನಗೆ 1 ತಿಂಗಳಾಗೋಯ್ತು ಮಿಸ್ ಆಗಿ, ಇಲ್ಲ 15 ದಿವಸ ಆಗೋಯ್ತು ಮಿಸ್ ಆಗಿ ಅಂತ ಮಾರ್ಚ್ಗೆ ಹಾಸ್ಪಿಟ್ಲ್ಗೆ ಹೋಗಿರ್ತೀರ. ನೀವು ಅಲ್ಲಿ ಡಾಕ್ಟರ್ ಹತ್ರ ಹೇಳಿರ್ತೀರ ಫೆಬ್ರವರಿ ಅಂತ. ಡಾಕ್ಟ್ರ್ ಏನು ಮಾಡ್ತಾರೆ, ಮಾರ್ಚಲ್ಲಿ ಕೌಂಟ್ ಮಾಡ್ಕೊಂಡಿರ್ತಾರೆ. ಸೊ ಏನು ಮಾಡ್ತಾರೆ ಡಾಕ್ಟ್ರು, ಫೆಬ್ರವರಿದು 4 ವಾರ, ಮಾರ್ಚ್ದು 1-2 ವಾರ, ಮಾರ್ಚಲ್ಲಿ ಹೋಗಿರ್ತೀರ, ಒಂದು ಮಿಡ್ಲ್ ಆಫ್ ಮಾರ್ಚ್ ಡೇಟಲ್ಲಿ ಹೋಗಿರ್ತೀರ ಅಂತಲೇ ಇಟ್ಕೊಳ್ಳೋಣ. ಆಗ 6 ವಾರ ಅಂತ ಲೆಕ್ಕ ಹಾಕ್ತಾರೆ. 6 ವಾರ ನಿಮ್ಗೇನು ಮಾಡ್ತಾರೆ, ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ ಹೋಗ್ತಾರೆ, ಸರಿಯಾದ ರೀತಿ ಬಂದಿರೋದಿಲ್ಲ. ಅದು ತಪ್ಪಾಗುತ್ತೆ ಅಲ್ವಾ? ಕೆಲವೊಂದು ನಾನು ಹೇಳೋದು ಏನು ಅಂತಂದರೆ 7 ವಾರಗಳ ಒಳಗಡೆ ಆಗಿರಬೇಕು. ನೀವು ತಪ್ಪು ಹೇಳ್ಬೋದು, ಕಡಿಮೆ ಹೇಳ್ಬೋದು, ಇಲ್ಲ ಜಾಸ್ತಿ ಹೇಳ್ಬೋದು. ನೀವು ಒಂದು ವೇಳೆ ಏನಾದರೂ ಡಿಸೆಂಬರ್ ಅಂತ ಲೆಕ್ಕ ಇಟ್ಕೊಂಬಿಟ್ಟು ನೀವು ಜನವರಿಗೆ ಹೋಗ್ಬಿಡ್ತೀರಾ, ನಿಮಗೆ ಸರಿಯಾದ ರೀತಿಯಲ್ಲಿ ಜ್ಞಾಪಕ ಇರಲ್ಲ, ಅವಾಗ ಒಂದು 4 ವಾರ ಆಗಿರುತ್ತೆ, ಇಲ್ಲ ಒಂದು 6 ವಾರ ಆಗಿರುತ್ತೆ. ಅದರೊಳಗಡೆ 6 ವಾರಕ್ಕೆ ಸಾಮಾನ್ಯವಾಗಿ ಹೆಲ್ದಿ ಬೇಬಿ ಆದರೆ ಕಾಣಿಸ್ಕೊಂಬಿಡುತ್ತೆ. ಕೆಲವ್ರಿಗೆ ಲೇಟ್ ಆಯಿತು ಅಂತಂದರೆ ಏನಾಗ್ಬಿಡುತ್ತಂದರೆ, ಓ ಬೇಬಿಗೆ ಏನೋ ಪ್ರಾಬ್ಲಮ್ ಇದೆ, ಇನ್ನೇನು ತೊಂದರೆ ಇದೆ ಅಂತ ಡಾಕ್ಟರ್ಸೇ ಹೇಳ್ಬಿಡ್ತಾರೆ. ನೀವು ಫಸ್ಟು ಕೊಡುವಂತಹ ಲಾಸ್ಟ್ ಪೀರಿಯಡ್ ಡೇಟು ಫಸ್ಟು ಜ್ಞಾಪಕ ಇಟ್ಕೊಳ್ಳಿ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರಾದರೆ ಪ್ರತಿ ಸಲವೂ ಒಂದು ಡೈರಿಯಲ್ಲಿ ಇಲ್ಲ ಕ್ಯಾಲೆಂಡ್ರಲ್ಲಿ ನೋಟ್ ಮಾಡಿಟ್ಕೊಳ್ಳಿ. ಹಿಂದಿನ ಪೇಜಲ್ಲಿ ನೋಟ್ ಮಾಡಿಟ್ಕೊಳ್ಳಿ, ಎಷ್ಟು ದಿವಸ ಆದ್ರಿ, ಯಾವತ್ತಾದ್ರಿ, ಎಷ್ಟು ದಿವಸ ನಿಮಗೆ ಬ್ರೀಡ್ ಆಯಿತು, ಪ್ರತಿಯೊಂದೂ ಡೇಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಬಿಟ್ರೆ ನಿಮ್ಗೆ ಯಾವುದೇ ರೀತಿ ಸ್ಕ್ಯಾನಿಂಗಲ್ಲಿ ಡೌಟ್ ಬರೋದಿಲ್ಲ. ಕೆಲವರು ಹೇಳ್ತೀರಾ, ನನಗೆ 8 ವಾರ ಆಗಿದೆ, ನನ್ನ ಪ್ರಕಾರ ಡಾಕ್ಟ್ರು ಬಂದು 5 ವಾರ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀರಾ. ಅದೆಲ್ಲ ನೀವು ಯೋಚನೆ ಮಾಡಿ ಫಸ್ಟು LMP ಡೇಟ್ ಕೊಡೋವಾಗ ಸರಿಯಾದ ರೀತಿಯಲ್ಲಿ ಲಾಸ್ಟ್ ಪೀರಿಯಡ್ ಡೇಟನ್ನು ಸರಿಯಾದ ರೀತಿಯಲ್ಲಿ ಕೊಟ್ಬಿಟ್ರೆ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈಗ ನೀವು ನಿಮಗೆ ಒಂದು ವೇಳೆ 6 ವಾರ ಆಗಿರುತ್ತೆ, ನೀವೇನು ಮಾಡ್ತೀರಾ, 4 ವಾರಕ್ಕೆ ಲೆಕ್ಕ ಕೊಟ್ಟಿರ್ತೀರಾ, ನಿಮ್ಗೆ ಗೊತ್ತೇ ಇರಲ್ಲ 15 ದಿವಸ ಮುಂದಕ್ಕೆ ಹೋಗಿರೋದು, ಮಿಸ್ ಆಗಿರೋದು ಗೊತ್ತೇ ಇರಲ್ಲ. ಒಂದು ವೇಳೆ ನೀವು 4ನೇ ವಾರ ಆಗಿರೋದು, ಏನೋ ಒಂದು ಹೋಗ್ತೀರಾ, ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ತಾ ಇದೆ ಅಂತ ಹೇಳ್ತೀರಾ. ಈಗ ನೀವು ಮೆನ್ಸ್ಟ್ರಲ್ ಸೈಕಲ್ಸ್ನ ಸರಿಯಾದ ರೀತಿಯಲ್ಲಿ ಕೌಂಟ್ ಮಾಡಿ ಇಟ್ಕೊಂಡಿರಬೇಕು. ಒಂದು ವೇಳೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಈಗ ಯಾರಾದರೂ ಒಬ್ಬರಿಗೆ ಅಂತಲೇ ತಿಳ್ಕೊಳ್ಳೋಣ. ಯಾರೋ ಒಂದು ಲೇಡಿ ಬಂದು ಜನವರಿಯಲ್ಲಿ ಪೀರಿಯಡ್ ಆಗಿರ್ತಾರೆ, ಅವ್ರೇನು ಮಾಡ್ತಾರೆ, ಪೀರಿಯಡ್ ಆಗಿರ್ತಾರೆ, ನೆಕ್ಸ್ಟ್ ಫೆಬ್ರವರಿಯಲ್ಲಿ ಬಂದು ಅವ್ರಿಗೆ ಮಿಸ್ ಆಗಿರುತ್ತೆ. ಮಿಸ್ ಆಗಿರೋ ಟೈಮಲ್ಲಿ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ, ಒಂದು 15-20 ದಿವಸ ಬಿಟ್ಬಿಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಜನವರಿಯಲ್ಲಿ ಆಗಿರ್ತಾರೆ, ಫೆಬ್ರವರಿಯಲ್ಲಿ ಮಿಸ್ ಆಗಿರುತ್ತೆ, ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಲಾಸ್ಟ್ ಡಿಸೆಂಬರಲ್ಲೇ ಆಗಿರೋದು, ನನಗೆ ನಾನು ಆಗಲೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ತಪ್ಪು ತಪ್ಪು ಲೆಕ್ಕಗಳನ್ನು ಡಾಕ್ಟರ್ಸ್ ಹತ್ರ ಹೇಳಿದ್ರೆ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಡಿಸೆಂಬರಲ್ಲಿ ಆಗಿರೋದನ್ನು ಲೆಕ್ಕ ಇಟ್ಕೊಳ್ತಾರೆ. ಡಿಸೆಂಬರಿಂದ 4 ವಾರ, ತಿರುಗಿ ಜನವರಿಯಿಂದ 4 ವಾರ ಇಟ್ಕೊಳ್ತಾರೆ, ಫೆಬ್ರವರಿದು 1-2 ವಾರ ಹಾಕ್ಕೊಳ್ತಾರೆ. ಒಂದು ವೇಳೆ ಆ ಟೈಮಲ್ಲಿ ನಿಮಗೆ ಪೀರಿಯಡ್ ಮಿಸ್ ಆಗಿ ಬರೀ 4 ವಾರ ಮಾತ್ರನೇ ಆಗಿತ್ತು ಅಂತ ಇಟ್ಕೊಂಡ್ರೆ ಅದೇಗೆ 10 ವಾರ ಸ್ಕ್ಯಾನಿಂಗಲ್ಲಿ ಬಂದ್ಬಿಡುತ್ತೆ ಅಲ್ವಾ? 10 ವಾರದಲ್ಲಿ ನಿಮ್ಗೆ 4 ವಾರ ಕರೆಕ್ಟಾಗಿ ನಡೀತಾ ಇರುತ್ತೆ. 4 ವಾರದಲ್ಲಿ ಜನವರಿ ಮಾತ್ರ ಆಗಿರ್ತೀರ, ಫೆಬ್ರವರಿಯಲ್ಲಿ ಮಿಸ್ ಆಗಿರುತ್ತೆ ಅಂದರೆ ಅಲ್ಲಿಗೆ 4 ವಾರನೇ ನಡೆದಿರುತ್ತೆ. ಆ 4 ವಾರದಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡ್ಸೋಕೆ ಹೋಗ್ತೀರಾ. ನೀವು ಮರೆತು ಡಿಸೆಂಬರ್ ಅಂತ ಹೇಳಿಬಿಟ್ರೆ ಅಂದರೆ ಅಲ್ಲಿ ಬಂದು 10 ಹತ್ರ 4 ಇದೊಂದು 4, 4 ವಾರ ಇದೊಂದು 4 ವಾರ, 8 ವಾರ ಲೆಕ್ಕ ಹಾಕ್ಬಿಟ್ಟು ಇಲ್ಲ ನಿಮ್ಮ ಬೇಬಿಗೆ ಹಾರ್ಟ್ ಬೀಟ್ ಬಂದಿಲ್ಲ, ಅಬಾರ್ಷನ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಅವಾಗ ಏನು ಮಾಡ್ತೀರಾ ನೀವು, ಯೋಚನೆ ಮಾಡಿ, ಅಬಾರ್ಷನ್ ಮಾಡಬೇಕು ಅಂದ್ಬಿಡ್ತಾರೆ. ಆದರೆ ಆಗಿರೋದು ಮಾತ್ರ 4 ವಾರ, ಇಲ್ಲ 6 ವಾರ, 6 ವಾರಗಳ ಒಳಗಡೆ 5 ವಾರ. ಇಲ್ಲಿ ನೀವು ಕೊಟ್ಟಿರೋ ಕೌಂಟ್ ನೋಡಿದ್ರೆ 10 ವಾರ,
ಎಂಟು ವಾರ ಈ ರೀತಿ ಬಂದುಬಿಟ್ಟಿರುತ್ತೆ. ಸೊ ಈ ಟೈಮಲ್ಲಿ ಡಾಕ್ಟರ್ಸು ಕನ್ಫ್ಯೂಸ್ ಮಾಡಿಕೊಂಡು ನೀವು ಕನ್ಫ್ಯೂಸ್ ಮಾಡಿಕೊಂಡು ಏನಾಗುತ್ತೆ ಅಬಾರ್ಷನ್ ಮಾಡಲೇಬೇಕು ಅಂತ ಹೇಳ್ಬಿಡ್ತಾರೆ. ಅದಕ್ಕೇ ಫಸ್ಟು ನಿಮ್ಮ ಒಂದು ಎಲ್ ಎಮ್ ಪಿ ಲಾಸ್ಟ್ ಡೇಟ್ ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಕೊಡಿ. ಜನವರಿ ಆಗಿದ್ದೀರಾ, ಜನವರಿ ಬರೆದಿಟ್ಕೊಳ್ಳಿ. ಫೆಬ್ರವರಿ ಆಗಿದ್ದೀರಾ, ಫೆಬ್ರವರಿ ಬರೆದಿಟ್ಕೊಳ್ಳಿ. ಒಂದು 6 ವಾರ 8 ವಾರಗಳ ನೀವು ಗರ್ಭಿಣಿಯಾಗಿದ್ದರೆ ಹಾರ್ಟ್ ಬೀಟ್ಸ್ ಬಂದಿರುತ್ತೆ. ನಿಮ್ಗೆ ಒಂದು ವೇಳೆ ಅಬ್ನಾರ್ಮಾಲಿಟೀಸ್ ನಿಮ್ಮ ಕಡೆ ಆಗಿದ್ದರೆ ಅದನ್ನು ಬಂದು ಫಸ್ಟೇ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ನಿಮ್ಮ ಕಡೆಯಿಂದ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ನೋಡಬೇಕಾಗತ್ತೆ. ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಆ ಒಂದು ಕ್ವಾಲಿಟಿ ಸರಿಯಾದ ರೀತಿಯಲ್ಲಿ ಆಗೋ ರೀತಿ ಡಾಕ್ಟರ್ಸ್ ಬಂದು ನಿಮಗೆ ಟ್ರೀಟ್ಮೆಂಟ್ಗೆ ಕೊಟ್ಟು ಹಾರ್ಟ್ ಬೀಟ್ ಬೇಬಿಗೆ ಬರೋ ರೀತಿ ಯಾವ ರೀತಿ ನಿಮಗೆ ಕ್ವಾಲಿಟಿ ಇರಬೇಕೋ ಆ ಕ್ವಾಲಿಟಿಗೆ ಬರೋದಕ್ಕೆ ನಿಮ್ಮ ಹೆಲ್ತನ್ನು ಟ್ರೀಟ್ಮೆಂಟ್ ಮುಖಾಂತರ ಸರಿ ಮಾಡ್ತಾರೆ. ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಮುಖಾಂತರನೇ ಬೇಬಿ ಹಾರ್ಟ್ ಬೀಟ್ಸು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ನೀವು ಕಂಪಲ್ಸರಿ ಸ್ಕಿಪ್ ಮಾಡದೆ ಮಾಡಿಸ್ಕೊಳ್ಳಿ. ಹೆಲ್ತ್ ವೈಸ್ ನೋಡಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಹಾರ್ಟ್ ಬೀಟ್ ಯಾವುದು ಅಂತಂದರೆ 90-110 ಬಿಗಿನಿಂಗ್ ಸ್ಟೇಜಲ್ಲಿರುತ್ತೆ. ಕೆಲವು ಮಕ್ಕಳಿಗೆ 150 ಇರಬಹುದು ಫಸ್ಟ್ ಸ್ಟೇಜಲ್ಲಿ, ಫಸ್ಟ್ ಸೆಮಿಸ್ಟ್ರಲ್ಲಿ ಬಂದು 90-110 ಇರುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ 110-170 ಬೇಬಿ ಹಾರ್ಟ್ ಬೀಟ್ಸ್ ಇರುತ್ತೆ. ಸೊ ಇದನ್ನೇ ಫ್ರೆಂಡ್ಸ್, ಇನ್ನೇನಿಲ್ಲ, ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಿದ್ರೇ ಸಾಕು. ನಿಮಗೆ ಎಗ್ ಫರ್ಟಿಲಿಟಿನೂ ಅಷ್ಟೇ, ಸ್ಪರ್ಮ್ ಕೌಂಟ್ಸು ಅಷ್ಟೇ ಸರಿಯಾದ ರೀತಿಯಲ್ಲಿ ಇರುತ್ತೆ. ನೀವು ಫಸ್ಟು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಕ್ಕೆ ಮುಂಚೆ ನಿಮ್ಮ ಹೆಲ್ತನ್ನು ಸರ್ವ್ ಮಾಡಿಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ, ಬೇಬಿಗೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ಒಂದು ವೇಳೆ ಹಾರ್ಟ್ ಬೀಟ್ ಇಲ್ಲ ಇಲ್ಲ ಅಂತ 2-3 ಮಿಸ್ಕ್ಯಾರೇಜ್ ಆಗಿರೋರು ನನಗೆ ಕಮೆಂಟ್ ಮಾಡಿದ್ದೀರಾ. ಸೊ ನೀವು ಫಸ್ಟ್ ನಿಮ್ಮ ಹೆಲ್ತನ್ನು ಡಾಕ್ಟರ್ಸ್ ಹತ್ರ ಚೆಕ್ ಮಾಡಿಸ್ಬಿಟ್ಟು ಇಬ್ಬರದೂ, ಆಮೇಲೆ ಯಾವಾಗ ಆಗಬೇಕು ನಾನು ಪ್ರೆಗ್ನೆಂಟ್ ಅಂತ ಅವ್ರನ್ನ ಕೇಳಿ ನಿಮ್ಮ ಹೆಲ್ತ್ ವೈಸನ್ನು ನೋಡ್ಕೊಳ್ಳಿ. ಒಳ್ಳೆ ಗೈನಕಾಲಜಿಸ್ಟನ್ನು ಚೂಸ್ ಮಾಡಿ ಅವ್ರು ನಿಮ್ಮ ಗರ್ಭಕೋಶವನ್ನು ಸರಿಯಾದ ರೀತಿಯಲ್ಲಿ ಸ್ಕ್ಯಾನಿಂಗ್ ಮಾಡಿ ಬೇಬಿ ಹೇಗಿದೆ, ಬೇಬಿ ಆಗೋದಕ್ಕೆ ನಿಮ್ಮ ಗರ್ಭಕೋಶ ತಯಾರಾಗಿದೆಯಾ, ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೋ ಅದನ್ನೆಲ್ಲ ನೋಡಿ ನಿಮಗೆ ಸರಿಯಾದ ರೀತಿಯಲ್ಲಿ ಸಜೆಷನ್ ಕೊಡ್ತಾರೆ. ಇದೇ ನನ್ನ ಕಡೆಯಿಂದ ನಾನು ಹೇಳೋ ಒಪಿನಿಯನ್ನು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಎಲ್ಲರೂ ಆರಾಮಾಗಿರಿ ಈ ಒಂದು ಟೈಮಲ್ಲಿ, ಆದಷ್ಟು ಸೇಫ್ ಆಗಿರಿ. ಟೇಕ್ ಕೇರ್, ಬಾಯ್ ಬಾಯ್.